ಸ್ವಾಗತ ದುಡ್ಡು ಬೇಕು ಅನ್ನೋವಾಗ ಇಂಗ್ಲೀಷು ಬೇಕು ತಾನೇ ಸೊ ಇಂಗ್ಲೀಷ್ ಕಲೀಲೇಬೇಕು ನಾವು ಯಾವ ವೃತ್ತಿಯಲ್ಲಿ ಇದ್ದೀವಿ ಅನ್ನೋದನ್ನ ಬಗ್ಗೆ ಅದನ್ನ ಮೇಲೆ ಆಧಾರ ಪಟ್ಟಿರುತ್ತೆ ನಾವು ಭಾಷೆ ಕಲಿಬೇಕಾ ಬೇಡವಾ ಅನ್ನೋದು ಆದರೂ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲರೂ ಇಂಗ್ಲೀಷ್ ಕಲಿತಿದ್ದಾರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ನಮ್ಮ ದೇಶಕ್ಕೂ ಇಂಗ್ಲೀಷ್ ಬೇಡ ಅಂದರೆ ಬೇಡ ಕನ್ನಡ ನಮ್ಮ ಲೋಕಲ್ ಭಾಷೆ ಮಾತ್ರ ಕಲ್ತುಬಿಟ್ಟು ಇರ್ಬೋದು ಆದರೂ ಇಂಗ್ಲೀಷ್ ಅನ್ನೋದು ಬೇಕು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಟೌನಿಂದ ಸ್ಮಾಲ್ ಟೌನ್ಸಿಂದ ಹೊರಗಡೆ ಇಲ್ಲಿ ಬರ್ತಾರಲ್ಲ ಹೊರಗಡೆಯಿಂದ ಬರೋರಲ್ಲ ಭಾಷೆ ಬಂದಿಲ್ಲ ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಕೋಚಿಂಗ್ ಕ್ಲಾಸಸ್ ಅಂತ ಸಿಟಿಯಲ್ಲಿ ಭಾಳ ಜನ ಇಟ್ಟಿದ್ದಾರೆ ಅದರಲ್ಲಿ ಒಬ್ಬರು ಪ್ರಕೃತಿ ಬನವಾಸಿ ಅಂತ ಸರ್ ಬನ್ನಿ ಈಗಿನ ಕಾಲದಲ್ಲಿ ಹುಡುಗರಿಗೆ ಎಲ್ರಿಗೂ ಇಂಗ್ಲೀಷ್ ಅನ್ನೋದು ಮಾತಾಡಲೇಬೇಕು ಅನ್ನೋವಾಗ ಆರ್ಟಿಸ್ಟ್ ಆದ್ರೂ ಸ್ವಲ್ಪ ಇಂಗ್ಲಿಷ್ ಬೇಕು ಬಟ್ ಕನ್ನಡ ಹೇಳೋಕ್ಕೆ ಬರ್ತಿದ್ದಾರೆ ತರುಣ್ ಸುಧೀರ್ ಎಷ್ಟ ಓದಿದ್ಯಾಕಂದ ನೀನು ಯಾರಾದರೂ ಒಳ್ಳೇದೇನು ಕೆಟ್ಟದೇನು ತಿಳ್ಕೊಳ್ಳೋಷ್ಟಂತೂ ನಾಲೆಜ್ ಇದೆ ಅಮ್ಮ ಅದಕ್ಕಿಂತ ಜಾಸ್ತಿ ಏನು ಓದಿಲ್ಲ ನಾನು ಕಾಲೇಜ್ ಓದಿಲ್ಲ ಬೇಡ ಯಾತಕ್ಕೆ ಇಂಗ್ಲೀಷ್ ಕಲಿಬಾರ್ದು ಅಂತ ಇತ್ತಾ ಇಲ್ಲ ನಾನು ನಾನು ಕೂಡ ಹೇಗೆ ನಮ್ಮ ತಂದೆ ತಾಯ ಎಲ್ಲ ಇಂಗ್ಲೀಷ್ ಕಲ್ತಿರಲಿಲ್ಲ ಸೊ ನನ್ನ ಮಗನೂ ಇಂಗ್ಲೀಷೇ ಕಲೀಲಿ ಅಂತಲೇ ನನಗೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೇ ಸೇರಿಸಿದ್ದು ಏಳನೇ ಕ್ಲಾಸ್ ತನಕ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೆ ಒಂದು ಚಿಕ್ಕ ಇನ್ಸಿಡೆಂಟ್ ಅಲ್ಲಿ ಏನು ಅಂತಂದರೆ ನಮ್ಮ ಸ್ಕೂಲ್ ನಂದು ಐ ಸಿ ಎಸ್ ಸಿ ಸ್ಕೂಲು ಸಿಲೆಬಸ್ ಸೆಂಟ್ರಲ್ ಬೋರ್ಡು ಸೊ ಅಲ್ಲಿ ಪರ್ಟಿಕ್ಯುಲರ್ ಇಂಗ್ಲೀಷೇ ಮಾತಾಡಬೇಕಾಯ್ತು ನಾವು ಇಂಗ್ಲೀಷೇ ಮಾತಾಡಬೇಕಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಇಂಗ್ಲೀಷಲ್ಲೇ ಮಾತಾಡಬೇಕು ಅಕಸ್ಮಾತ್ ನಾವೇನು ಅಪ್ಪಿತಪ್ಪಿ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೊಂದು ಇದು ಟೋಪಿ ಹಾಕ್ಬಿಟ್ಟು ಒಂದು ಬೋರ್ಡ್ ಹಾಕೋರು ಐ ವಿಲ್ ನಾಟ್ ಟಾಕ್ ಇನ್ ಕನ್ನಡ ಅಂತ ಅಂದ್ಬಿಟ್ಟು ಕ್ಲಾಸಸ್ ರೌಂಡ್ ಹೊಡಿತಿದ್ವಿ ನಾವು ಹೌದು ನನಗೆ ಅದು ಭಯ ಶುರು ಆಗೋಯ್ತು ನನಗೆ ಮೊದಲಿಂದನೂ ಕನ್ನಡ ಪ್ರೀತಿ ಜಾಸ್ತಿ ಆ ಸ್ಕೂಲಲ್ಲಿ ಕನ್ನಡನೇ ಇರಲಿಲ್ಲ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷು ಹಿಂದಿ ಸಂಸ್ಕೃತು ಕನ್ನಡಕ್ಕೇನು ನಮಗೆ ಇದೇ ಇರಲಿಲ್ಲ ಆಪ್ಷನ್ ಇಲ್ವಾ ತರ್ಡ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ಗೆ ಇಲ್ಲ ನಿಮಗೆ ಅಲ್ಲಿ ಕೊಡ್ತಿದ್ದೆ ಅವ್ರು ಮೂರು ಲ್ಯಾಂಗ್ವೇಜ್ ಆವಾಗ ನನಗೆ ಇಲ್ಲ ಅಂದರೆ ಹ್ಯಾವ್ ಟು ಗೋ ಟು ಸ್ಟೇಸ್ ಸೊ ಕನ್ನಡನೇ ಇಲ್ಲ ಹಾಂ ಸೊ ಅದಕ್ಕೆ ಅಂದ್ಬಿಟ್ಟು ಏಳನೇ ಕ್ಲಾಸಲ್ಲ ನಾನು ಅಂದೆ ನನಗೆ ಆಗ್ತಾ ಇಲ್ಲ ಇಲ್ಲಿ ನಾನು ಹೋದರೆ ಅಲ್ಲಿ ಫಸ್ಟ್ ಟೈಮ್ ನಂದು ಸ್ಕೂಲಲ್ಲಿ ರೆಕಾರ್ಡ್ ಏನು ಅಂದರೆ ಫಸ್ಟ್ ಕನ್ನಡ ಸಾಂಗ್ ಪರ್ಫಾಮ್ ಮಾಡ್ದೆ ನಾನು ಒಬ್ಬನೆಯಲ್ಲಿ ಚಿನ್ನಾರಿ ಮುತ್ತ ನಾನು ಸಿನಿಮಾಗೆ ಫಸ್ಟ್ ಟೈಮ್ ಒಂದು ಕನ್ನಡ ಸಾಂಗ್ ಪರ್ಫಾಮ್ ಮಾಡಿದ್ದೆ ಅದು ಅಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿತ್ತು ಸೊ ಆ ಒಂದು ನನಗೆ ಧೈರ್ಯ ಬಂತು ಇಲ್ಲ ಕನ್ನಡ ಇಂಗ್ಲೀಷ್ ಆ ಥರ ಏನಿದ್ದಿಲ್ಲ ಸೊ ನಾನು ನಂಬ್ಕೊಂಡಿದ್ರು ನನಗೆ ಎಲ್ಲೋ ಅನ್ನ ಹಾಕತ್ತದು ಅಂತ ಒಂದು ನಂಬಿಕೆ ಇತ್ತು ಅಲ್ಲಿಂದ ನಾನು ಸೆವೆಂಥಿಂದ ಶಿಫ್ಟ್ ಆಗಿ ಸ್ಟೇಟ್ ಸಿಲ್ಬಸಿಗೆ ಬಂದೆ ಅಲ್ಲಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದವು ಕನ್ನಡದ ಪವರ್ ಏನಿದೆ ಅಲ್ಲಿ ಮಾತಾಡ್ಬೇಕಾದ್ರೆ ಫೀಲಿಂಗ್ಸ್ ಎಷ್ಟು ಚೆನ್ನಾಗಿ ಹಂಚ್ಕೋಬೋದು ನೀವು ಅಷ್ಟೇ ಯಾರ ಫ್ರೆಂಡ್ಸ್ ಸಿಕ್ಕರೆ ಏನೋ ಮಗ ಹೆಂಗಿದ್ಯಾ ಅನ್ನೋದಕ್ಕ ಮಂಡ್ಯ ಕಡೆ ಎಲ್ಲ ಬಡಿತದೆ ಹೆಂಗಿದ್ಯಾ ಅನ್ನೋದಕ್ಕೂ ವಾಟ್ಸ್ಆಪ್ ಡೌಡ್ ಅಂತಾನೆ ಅವನೇ ನಂಗೆ ಸಾಲ ಕೇಳ್ತೀಯೋ ಬೈತಿ ಅನ್ನೋತಾನೆ ಗೊತ್ತಾಗಲ್ಲ ನನಗೆ ಏನೋ ಮಗ ಅಂತಂದ್ರೆ ನನ್ಗೆ ಏನೋ ಒಂದು ಫೀಲಿಂಗ್ ಹಚ್ಕೋತಾ ಇದ್ದೀನಿ ನನ್ನ ಹತ್ರ ಒಂದು ಸಂಬಂಧ ರಿಲೇಟ್ ಮಾಡ್ಕೋತಾ ಇದ್ದೀನಿ ನಾನು ಅನ್ನೋದೊಂದು ಬಂದ್ಬಿಟ್ಟಿದೀರಂಗ್ ಅಲ್ಲಿ ಬಂದ್ಬಿಟ್ಟಿದೀರ ನಾಳೆ ನಿಮ್ಮ ಹೆಂಡತಿ ಅಮ್ಮನಿಗೆ ಏನು ಅಮ್ಮ ಇಂತಂದ್ರೆ ಅಪ್ಪ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ಅಕಸ್ಮಾತ್ ಇಂಗ್ಲಿಷ್ ಗೊತ್ತಿರೋ ಹುಡುಗಿನೇ ಲವ್ ಮಾಡ್ಕೊಂಡ ಮದುವೆ ಮಾಡ್ಕೊಂಡ್ರೆ ಕಾಂಪ್ಲೆಕ್ಸ್ ಬರಲ್ವಾ ತಮ್ಗೆ ಖಂಡಿತ ಇಲ್ಲ ಅಮ್ಮ ಯಾಕಂದ್ರೆ ಯಾರೇ ಬಂದ್ರೂ ಕೂಡ ನಮ್ಮ ಮನೆಗೆ ಒಕ್ಕೋಬೇಕು ಅಂದ್ರೆ ಕನ್ನಡ ಮಾತ್ರ ಕಲ್ತುಕೊಳ್ಳಬೇಕು ಅದು ಬೇರೆ ವಿಚಾರ ಒಂದು ಹುಡುಗಿ ಅವರ್ ಫ್ರೆಂಡ್ಸ್ ಜೊತೆಗೆ ಎಲ್ಲಾದ್ರೂ ಹಂಚ್ಕೊಳ್ಳೋವಾಗ ಈ ಹುಡುಗಿ ಬೇರೆ ಏನೋ ಮಾತಾಡ್ತಾಳೆ ನನ್ ಬಿಟ್ಟು ಬೇರೆ ಏನೇನೋ ಹೇಳ್ತಿದ್ದಾರೆ ಅಷ್ಟೊತ್ತಿಗೆ ನಿಮ್ಗೆ ಇಂಗ್ಲಿಷ್ ಗೊತ್ತಲ್ವಾ ಅಷ್ಟು ಖಂಡಿತ ಆಗುತ್ತೆ ನಾನು ಅದೇ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ನಾನು ಇಂಗ್ಲಿಷ್ ನಾ ಕಲ್ತೆ ಯಾಕೆ ಅಂತಂದ್ರೆ ಕಾಲೇಜ್ ನಾನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನನಗೆ ಅದು ಇಂಟ್ರೆಸ್ಟು ಬರಲಿಲ್ಲ ಸೊ ಅಲ್ಲಿಂದ ಅಪ್ಪ ಎಕ್ಸ್ಪೈರ್ ಆದಮೇಲೆ ಏನು ಮಾಡೋದು ಏನು ಓದಿಲ್ಲ ಜಾಬ್ ಏನು ಸಿಗಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದರೆ ನನಗೆ ಅಷ್ಟು ಧೈರ್ಯ ಇಲ್ಲ ಏನು ಪ್ರಿಪ್ರೇಷನ್ಸ್ ಇಲ್ಲ ಹೇಗೆ ಮಾಡೋದು ಅಂದಾಗ ಸರಿ ಅವಾಗೆಲ್ಲ ಯಾರು ಬೇಕಾದ್ರೆ ಬನ್ನಿ ಒಂದು ಫ್ರೀ ಒಂದು ತೊಗೊಳ್ಳಿ ಏನೋ ಹತ್ರ ಕಾಲ್ ಕರಿತಾ ಕರಿತಾಯಿದ್ರೆ ಎಲ್ಲ ಕಡೆ ಸರಿ ನನಗೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರ್ತಿತ್ತಲ್ಲ ಮ್ಯಾನೇಜ್ ಮಾಡೋಣ ಅಂತಂದರೆ ಅವ್ರು ಒಂದು ತಿಂಗಳು ನನಗೆ ಟ್ರೈನಿಂಗ್ ಕೊಟ್ಟರು ಇಂಗ್ಲೀಷ್ ಹೇಗೆ ಮಾತಾಡಬೇಕು ಅಂತೇಳಿ ಅಂತ ಅಂತೇಳಿಬಿಟ್ಟು ಅದ್ರದೊಂದು ಹೇಳ್ಕೊಟ್ರು ಅದನ್ನು ಕಲಿತೆ ಸರಿ ಒಂದು ಮೂರು ತಿಂಗಳಲ್ಲಿ ಕೆಲಸ ಮಾಡ್ತಿದ್ದೆ ಅದೇನೋ ಆ ಪ್ರೋಸೆಸ್ ಕ್ಲೋಸ್ ಆಗೋಯ್ತು ಅಲ್ಲಿಂದ ಶಿಫ್ಟ್ ಬೇರೆ ಬ್ರಿಟಿಷ್ ಪ್ರೊಸೆಸ್ ಇವಾಗ್ಲೀಸ್ ಇಂಗ್ಲೀಷಲ್ಲೇ ಬೇರೆ ಬೇರೆ ಇದೆ ಒಂದು ಆಕ್ಸೆಂಟ್ ಆಕ್ಸೆಂಟ್ ಬೇರೆ ಬೇರೆ ಇದೆ ಇದೆ ಬ್ರಿಟಿಷ್ ನಾನು ಫಸ್ಟ್ ನೀವು ಬುದ್ಧಿ ಕಲಿರ ಮಕ್ಕಳಂತಂದ್ರೆ ನಾನು ಕೆಲಸ ಅಲ್ಲಿ ಹಾಗೆ ನೋಡಿದ್ರೆ ಇಂಗ್ಲೀಷ್ ಒಂದೊಂದು ಲೋಕದಲ್ಲಿ ಒಂದೊಂದು ದೇಶಕ್ಕೂ ಒಂದೊಂದು ಆಕ್ಸೆಂಟ್ ಇರುತ್ತೆ ಎಲ್ಲಾರ ಅಂತಾರೆ ಇಂಡಿಯನ್ಸ್ ಮಾತಾಡೋ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿರಲ್ಲ ಆಕ್ಸೆಂಟ್ ಅಂತಾರೆ ಬಟ್ ನಾನು ಅಂತೀನಿ ಮೇಲೆ ಇಂಡಿಯನ್ ಇಸ್ ಬೆಟರ್ ಅಂತೀನಿ ತಾವು ಯಾವ ರೀತಿ ಯಾರ್ಯಾರು ಹೇಳ್ಕೊಡ್ತೀರಾ ಬಿಕಾಸ್ ಈ ಔಟ್ಸೈಡಿಂದ ಇಂದ ಬರ್ತಾರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಕಾಂಪ್ಲೆಕ್ಸ್ ಜಾಸ್ತಿ ಬಂದುಬಿಡುತ್ತೆ ಯಾವ ರೀತಿ ಟ್ರೈನಿಂಗ್ ಮಾಡ್ತೀರಾ ಏನು ಮಾಡ್ತೀರಾ ಸರ್ ಮ್ಯಾಮ್ ನೀವು ನಂಬಲ್ಲ ನನ್ನ ಹತ್ರ ಬರೋ ಸ್ಟೂಡೆಂಟ್ಸ್ ನಮ್ಮ ಬೆಂಗಳೂರಿನಲ್ಲಿರೋ ಬ್ರಾಂಚಸಲ್ಲಿ ಬರೋ ಸ್ಟೂಡೆಂಟ್ಸ್ ನೈಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರು ಅವರೆಲ್ಲ ವೈಫ್ಸ್ ಇರ್ಬೋದು ಮೆನ್ ಇರ್ಬೋದು ಜಾಬ್ ಸೀಕರ್ಸ್ ಇರ್ಬೋದು ಎಂಪ್ಲಾಯೀಸ್ ಇರ್ಬೋದು ಎಂಪ್ಲಾಯರ್ಸ್ ಇರ್ಬೋದು ಗೌರ್ಮೆಂಟ್ ಸರ್ವೆಂಟ್ಸ್ ಇರ್ಬೋದು ಸೆಲೆಬ್ರಿಟೀಸ್ ಇರ್ಬೋದು ಸೆಲೆಬ್ರಿಟಿ ಅಥವಾ ಕ್ರಿಕೆಟ್ ಸ್ಟಾರ್ಸ್ ಅಥವಾ ಗೌರ್ಮೆಂಟ್ ಸರ್ವೆಂಟ್ಸ್ ಅವರ ತಂದೆ ತಾಯಿಗಳಿರ್ಬೋದು ಅವರೆಲ್ಲ ಬಂದು ಹೇಳೋದಿಷ್ಟೇ ಎ ಸಿ ರೂಮಲ್ಲಿ ಬೆವರ್ತಾಯಿದೀವಿ ಸರ್ ಅಂತ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಒಳ್ಳೆ ಎಕ್ಸ್ಪ್ರೆಷನ್ ಅಲ್ಲ ಅದು ಹ್ಞೂ ಭಾಷೆ ಬರಲ್ಲ ಅಂದರೆ ಎ ಸಿ ರೂಮಲ್ಲಿ ಬರುತ್ತೆ ಎಲ್ಲ ಇದೆ ಸರ್ ನನ್ನ ಹತ್ರ ಆದರೆ ನನ್ನ ಮನುಷ್ಯನೇ ಅಲ್ಲ ಅಂತ ಅಂದ್ಕೊಳ್ತಾರಲ್ಲ ಜನ ನಾನಿವಾಗ ನನ್ನ ಮಗ ಹೇಳ್ತಾನೆ ಚಿಕ್ಕ ಮಕ್ಕಳು ಆರು ವರ್ಷದ ಮಗು ಏಳು ವರ್ಷದ ಮಗು ಸ್ವಿಮ್ಮಿಂಗ್ ಚಾಂಪಿಯನ್ಸ್ ಅವ್ರ ತಂದೆಗೆ ಪಪ್ಪ ಆಚೆ ಬಂದುಬಿಟ್ಟು ನೀನು ಲಟಾ ಪಟ ಅಂತ ಇಂಗ್ಲೀಷ್ ಬಿಡಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ನನ್ನ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಆ ಮನುಷ್ಯ ಹತ್ತು ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡುವಂಥ ಒಂದು ದೊಡ್ಡ ಮನುಷ್ಯರು ಅವ್ರು ನನಗೆ ಬಂದು ಹೇಳ್ಕೊಂಡ್ರು ನನ್ನ ಮಕ್ಕಳ ಕಣ್ಣಲ್ಲಿ ನಾನು ಕೆಳಗಡೆ ಆಗಿಬಿಟ್ನಲ್ರಿ ಅಂತ ಸೊ ಈ ಭಾಷೆ ಬೇಕು ಅಂತೀರಾ ಕನ್ನಡದಲ್ಲಿ ನಾವು ಏನೇ ಮಾತಾಡೋದು ಹಾರ್ಷ್ ಆಗಿದೆ ಅಂತ ಫೀಲ್ ಮಾಡ್ತಾರೆ ಅವರು ನೀವು ಅಲ್ಲಿ ಅದು ಸಾಫ್ಟ್ ಆಗಿದೆ ಅಂತಂತಾರೆ ಇವ್ರ ಮದರ್ ಇವ್ರ ಸಿಸ್ಟರ್ ಅಂದ್ರೆ ಎಲ್ಲ ಆರಾಮಾಗಿ ಸುಮ್ಮನೆ ಇರ್ತಾರೆ ಕನ್ನಡದಲ್ಲಿ ನೀ ಅಟ್ಟಿಸ್ಕೊಂಡ್ಬರ್ತಾರೆ ನಮ್ಮ